ಹೊಡೆದ್ ಸತ್ಯ ಇವೆಲ್ಲ ತುಂಬಾ ಅತಿ ಆಯ್ತು ಇವರಿಗೆಲ್ಲ ಹೊಡೆದ್ ಬಿಟ್ರೆ ನಾನು ಒಂದು ಸೋಲ್ಸ್ಬಹುದು ಅನ್ಕೊಂಡಿದ್ಯಾ ನಾನು ಆಗ್ಲೇ ಪೊಲೀಸ್ ಅವರಿಗೆ ಫೋನ್ ಮಾಡಿದ್ನಿ ಅವರು ಬಂದು ನೀವು ಮಾಡಿರೋ ಈ ನಕಲಿ ಐಟಿ ರೇಡ್ ಗೆ 5 ವರ್ಷ ಒಳಿಕ್ ಹಾಕ್ತಾರೆ ಮೈ ಮೇಲ್ ಪೆಟ್ರೋಲ್ ಸುರ್ಕೊಂಡೋನು ಬೆಂಕಿ ಇಟ್ಕೊಂಡು ಬೇರೆ ಅವರನ್ನ ಹೆದರಿಸೋದಕ್ಕೆ ಹೋಗಬಾರದು ಹಾಗೆ ಹೆದರಿಸಿದ್ರೆ ಏನಾಗುತ್ತೆ ಗೊತ್ತಾ ಬೆಂಕಿ ಅವರನ್ನೇ ಸುಟ್ಟಾಕುತ್ತೆ ಬರ್ತಿದಾರಾ ಬರ್ಲಿ ಅವರು ಬಂದ್ರೆ ಒಳಗೆ ಹೋಗೋದು ನಾವಲ್ಲ ನೀನು ಬಸಪ್ಪ ನಾನು ನಿನಗೆಲ್ಲೋ ತಲೆಗೆಲೆ ಕೆಟ್ಟೋಗಿರ್ಬೇಕು ನಾನು ಈ ಊರಿಗೆ ದೊಡ್ಡ ಮನುಷ್ಯ ಕಾರ್ಪೊರೇಟರ್ ಪೊಲೀಸ್ ಅವರು ಅಷ್ಟು ಸುಲಭವಾಗಿ ನನ್ನನ್ನು ಮುಟ್ಟಕಿಲ್ಲ ನಿಮ್ಮಂತ ವೈರಸ್ ಗಳಿರೋ ಜಾಗಕ್ಕೆ ಬರ್ತಿದ್ದೀನಿ ಅಂದ್ಮೇಲೆ ವ್ಯಾಕ್ಸಿನೇಷನ್ ಇಲ್ಲದೆ ಬರ್ತೀನ ಬಸಪ್ಪ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲದೆ ಇರಬಹುದು ಆದ್ರೆ ನನ್ನ ಏರಿಯಾ ಜನಕ್ಕೆ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸತ್ಯ ಚದುರಂಗ ಆಡ್ತಿದಾಳೆ ಅಂದ್ರೆ ಬ್ಯಾಕಪ್ ಇಟ್ಕೊಂಡೆ ಹೆಜ್ಜೆ ಇಡೋದು ಕನ್ಫ್ಯೂಷನ್ ಇಲ್ಲಿಗೆ ಬರಕ್ ಮುಂಚೆ ಮೀಡಿಯಾದವ್ರಿಗೆ ಹೇಳಿ ಬಂದಿದ್ದೀನಿ ಟೈಮು ಹೇಳಿ ಬಂದಿದ್ದೀನಿ ನಾ ಹೇಳಿದ ಟೈಮ್ ಮುಂಚೆ ವಾಪಸ್ ಹೋಗಲಿಲ್ಲ ಅಂದ್ರೆ ಅವರೇ ಇಲ್ಲಿಗೆ ಬರ್ತಾರೆ ರಾಜಕಾರಣಿಗಳ ಸುದ್ದಿ ಅಂದ್ರೆ ಮೀಡಿಯಾದವರಿಗೆ ಮುಷ್ಟಾನ್ನ ಭೋಜನ ನಿನಗೂ ಗೊತ್ತಲ್ಲ ಬಸಪ್ಪ ನಾವು ಎಷ್ಟೊತ್ತಿಲ್ಲಿ ಇರ್ತೀವೋ ಅಷ್ಟು ನಿನಗೆ ತೊಂದ್ರೆ ಏ ಏನವೇ ಇಲ್ಲಿಗೆ ಬಂದು ಎದುರಿಸ್ತಾ ಇದೀಯಾ ಇದಕ್ಕೆಲ್ಲ ಎದುರಕಿಲ್ಲ ನಾನು ನಮ್ಮ ಮನೆಗೆ ಬಂದು ನೀವೇ ದಾಂಧಲೆ ಮಾಡಿದಿರಾ ಅಂತ ಹೇಳ್ತೀನಿ ನಾನು ಎಂಡ್ರ ಕೈಗೂ ಸಾಕ್ಷಿ ಹೇಳಿಸ್ತೀನಿ ಹೇಳಿಸ್ತೀಯಾ ಹೇಳಿಸ್ತೀಯಾ ಆದ್ರೆ ನೀವುಗಳು ಹೇಳೋದೊಂದು ಮಾಡೋದೊಂದು ಅಂತ ನಮಗೂ ಗೊತ್ತಿಲ್ವಾ ಬಸಪ್ಪ
ಗೊತ್ತಾ ಕ್ಯಾಮ್ರಾ, ನೀನೇನೇ ಹೇಳಿದ್ರು ಯಾರ ಹತ್ರ ಸಾಕ್ಷಿ ಹೇಳಿಸಿದ್ರು ಇಲ್ಲೇ ನಡೀತೋ ಅನ್ನೋದನ್ನ ಇದೆ ಹೇಳುತ್ತೆ. ಮೀಡಿಯಾದವ್ರಿಗೆ ಇದಕ್ಕಿನ್ನ ದೊಡ್ಡ ನ್ಯೂಸ್ ಇನ್ನೇನು ಬೇಕಿಲ್ಲ ಅನ್ಸುತ್ತೆ. ಇದರಲ್ಲಿರೋದನ್ನ ಒಂದ್ ಸಿಡಿ ಮಾಡ್ಕೊಟ್ಬಿಟ್ರೆ ಬಡಕಣವ ಸತ್ಯ ಹಂಗೆಲ್ಲ ಮಾಡ್ಬೇಡ ಕಣವ. ಈ ಸಿಡಿ ಅನ್ನೋದು ನಮ್ಗೆ ರಾಜಕಾರಣಿಗಳಿಗೆ ಅಷ್ಟೇ ಯಾಕೆ, ಇಡೀ ಕರ್ನಾಟಕಕ್ಕೆ ಆಗ್ಬರಲ್ಲ ಕಣವ. ನಿನ್ ಕೈ ಮುಗಿತೀನಿ, ಹಂಗೆಲ್ಲ ಮಾಡ್ಬೇಡ ಕಣವ, ನಿನ್ ಕೈ ಮುಗಿತೀನಿ. ಅಲ್ಲ ಬಕೆಟ್ ಬಸಪ್ಪ, ಕಡೆಗೂ ನಿನ್ ಬುದ್ಧಿ ತೋರಿಸ್ಬಿಟ್ಟ ಅಲ್ಲ. ಆಗ್ಲೇ ಏನಂದೆ, ನೀನು ರಾಕ್ಷಸರಿಗಿಂತ ಡೇಂಜರ್ ಅಂತ ಅಲ್ಲ. ಆದ್ರೆ ತಿಳ್ಕೊ, ನಿನ್ನ ಈ ಸ್ಥಾನದಲ್ಲಿ ನಿಲ್ಸಿರೋ ನಮ್ಮಂತವ್ರು ಪಟ್ ಹೊಡೆದ್ ಎದ್ದು ನಿಂತ್ರೆ ನಿನಗಿಂತ ಡಬಲ್ ಡೇಂಜರು. ತಪ್ಪಾಯ್ತು ಕಣವ ಸತ್ಯ, ಆತರದಾಗೆ ಏನೇನೋ ಮಾತಾಡ್ಬಿಟ್ಟೆ, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ ಕಣವ. ಮನ್ಸಲ್ಲಿ ಇರುತ್ತೋ ಇಲ್ಲೋ, ಆದ್ರೆ ಕ್ಯಾಮ್ರಲ್ಲಂತೂ ಇದ್ದೇ ಇರುತ್ತೆ ಬಸಪ್ಪ. ಅಯ್ಯೋ, ಹಿಂಗೆಲ್ಲ ಮಾತಾಡಿ ಎದುರಿಸ್ಬೇಡ್ರಪ್ಪ. ಈಗ ನಿಮ್ಗೇನ್ ಬೇಕು, ದುಡ್ಡು ತಾನೆ, ನೀವ್ ಎಷ್ಟು ಕೇಳ್ತೀರೋ ಅಷ್ಟು ಕೊಟ್ಬಿಡ್ತೀನಿ ಕಣ್ರಪ್ಪ. ಹಂಗೆಲ್ಲ ಮಾಡ್ಬೇಡಿ, ಆ ಕ್ಯಾಮ್ರಾ ಕೊಟ್ಬಿಡ್ರಪ್ಪ. ಕ್ಯಾಮ್ರಾಗ ಅಷ್ಟೊಂದು ದುಡ್ಡು ಬರುತ್ತಾ? ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕ್ಯಾಮ್ರಾ ಇಡೋದು ಒಂದು ಕ್ಲಾಸ್ ಇಡಬೇಕಿತ್ತು. ಇವಾಗ ಸಿ ಡಿ ಮಾಡ್ಕೊಂಡು ಒಳ್ಳೆ ದುಡ್ಡು ಮಾಡ್ಬೋದಿತ್ತು. ಸತ್ಯ, ಇವನೇ ತಪ್ಪು ಒಪ್ಕೋತಾ ಇದ್ದಾನೆ, ನಡಿ ಇಲ್ಲಿಂದ ಹೋಗೋಣ. ಹೌದೌದು, ಕಾಸು ಬೇರೆ ಕೊಡ್ತೀನಿ ಅಂತಿದ್ದಾನೆ, ತಗೊಂಡು ಹೋಗ್ಬಿಡೋಣ. ಆಮಾಯ್ತು, ಇವನ್ ಕೊಡೋ ದುಡ್ಡು ಯಾರಿಗೆ ಬೇಕು? ನಾನಿಲ್ಲಿ ದುಡ್ಡುಗೋಸ್ಕರ ಬಂದಿಲ್ಲ, ಏರಿಯಾ ಜನಗಳನ್ನ ಯಾಮಾರಿಸಿ ಅವ್ರ ಮನೇನ ಬರೆಸ್ಕೊಂಡ್ ಬಂದಿದ್ಯಲ್ಲ, ಅದಕ್ಕೋಸ್ಕರ ಬಂದಿರೋದು. ಏನ್ ಹೇಳ್ತಿದ್ಯೋ ಸತ್ಯ ನೀನು, ನನಗ್ ಓಟ್ ಹಾಕೋ ಜನಗಳಿಗೆ ನಾನು ಮೋಸ ಮಾಡ್ತೀನ? ಎಲೆಕ್ಷನ್ ಟೈಮ್ನಾಗೆ ನೀನೇ ನನ್ನ ಜೊತೆ ಓಡಾಡಿಲ್ವಾ? ಅಬ್ಬಬ್ಬಬ್ಬಬ್ಬ ಬಸಪ್ಪ, ಮುಖಕ್ ಮಸಿ ಬಳ್ಕೊಂಡ್ ಮೇಲೆ ಪೌಡರ್ ಹಚ್ಕೊಳ್ಳೋ ನಾಟಕ ಬೇಕಾ? ನೀನೇನು ಅಂತ ನೀನೇ ಬಾಯ್ ಬಿಟ್ಟಿದ್ಯಾ, ಮತ್ತೆ ಈ ನಾಟಕ ಯಾಕೆ? ಈಗೇನು ಆ ಪತ್ರಗಳ್ ಕೊಡ್ತೀಯೋ ಇಲ್ಲ ನಾನ್ ಇದನ್ ಮೀಡಿಯಾ ಕೊಡ್ಲು? ಸತ್ಯ ಸತ್ಯ, ಆ ಕೆಲಸ ಮಾತ್ರ ಮಾಡ್ಬೇಡ ಕಣವ, ಅವೆಲ್ಲ ತುಂಬಾ ದೊಡ್ಡ ವಿಷಯ, ದೊಡ್ಡ ದೊಡ್ಡ ಕೈಗಳೆಲ್ಲ ಇನ್ವಾಲ್ವ್ ಆಗಿರುತ್ತೆ, ಅದ್ ಬಿಟ್ಟು ಇನ್ನೇನಾದ್ರೂ ಕೇಳವ? ನೀನ್ ಹೀಗ್ ಹೇಳಿದ್ರೆ ಕೇಳಲ್ಲ ಅನ್ಸುತ್ತೆ. ಸರಿ ಬಿಡು, ಟಿವಿ ಆನ್ ಮಾಡ್ಕೊಂಡು ಕೂತ್ಕೋ, ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಸಿಗೋಣ. ಸತ್ಯ ಸತ್ಯ, ಇರವ ಹಂಗ್ ಮಾತ್ರ ಮಾಡ್ಬೇಡ ಕಣವ. ಈಗೇನು ನಿನ್ಗೆ ಆ ಪತ್ರಗಳು ಬೇಕಷ್ಟೇ ತಾನೆ, ತಂದ್ಕೊಟ್ಬಿಡ್ತೀನಿ ಕಣವ. ಅಲ್ಲಿವರೆಗೂ ಕ್ಯಾಮ್ರಾ ಒಸಿ ಹುಷಾರ್ ಕಣವ.